ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಕರ್ನಾಟಕದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಲ್ಲಿ ಶುರು ಆಗಿರುವಂತಹ ಒಂದು ಹೊಸ ಚೈತನ್ಯ ಕರ್ನಾಟಕದ ಡಿಜಿಪಿ ಅವರು ಕೊಟ್ಟಂತಹ ಹೇಳಿಕೆಯಿಂದಾಗಿ. ಇನ್ನು ಕೆಲವು ದಿನಗಳಲ್ಲಿ ಕರ್ನಾಟಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದಂತೆ, ನೇಮಕಾತಿಗೆ ಸಂಬಂಧಿಸಿದಂತೆ ಪರೀಕ್ಷೆಯನ್ನ ನಿಗದಿ ಮಾಡಲಾಗುತ್ತದೆ ಅನ್ನುವಂತಹ ವಿಷಯವನ್ನು ಅವರು ತಿಳಿಸಿರುವಂಥದ್ದು. ಈ ಒಂದು ವಿಡಿಯೋದಲ್ಲಿ ಆ ಪರೀಕ್ಷೆಗೆ ಸಂಬಂಧಿಸಿದಂತಹ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇ ಹಂತದಲ್ಲಿ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಕಳೆದ 6 ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ನಮಗೊಂದು ಬ್ಲೂ ಪ್ರಿಂಟ್ ಅರ್ಥ ಆಗುತ್ತೆ ಕಿ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂತ. ಉದಾಹರಣೆಗೆ 6 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನಮಗೆ ಬೆಳಕಿಗೆ ಬರುವಂಥದ್ದು ಸುಮಾರು 60% ಪ್ರಶ್ನೆಗಳು ಸ್ಟಾಟಿಕ್ ಸಬ್ಜೆಕ್ಟ್ಸ್ ಇಂದ ಕೇಳ್ತಾ ಇದ್ದಾರೆ. ಅಂದರೆ ಜಿಯೋಗ್ರಫಿ, ಎಕಾನಮಿ, ಪಾಲಿಟಿ, ಹಿಸ್ಟ್ರಿ, ಕರ್ನಾಟಕ ಇತಿಹಾಸ, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಕರೆಂಟ್ ಅಫೇರ್ಸ್, ಹೀಗೆ ಏನು ಸ್ಟಾಟಿಕ್ ಅನ್ನು ಕಾಣ್ತಾ ಇದೀವೋ ಅದು 60% ಭಾಗವಾಗಿರುತ್ತದೆ. ಹಾಗೂ 25-28% ಪ್ರಶ್ನೆಗಳು ನಾವು ಕರೆಂಟ್ ಅಫೇರ್ಸ್ ಇಂದ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮತ್ತು 3ನೇ ಹಂತದಲ್ಲಿ ಸುಮಾರು 12-14% ಮೆಂಟಲ್ ಎಬಿಲಿಟಿ ಆಧಾರಿತವಾದಂತಹ ಪ್ರಶ್ನೆಗಳು ಬರ್ತಿದ್ದವು. ಹಾಗೆ ಹಳೆಯ ರಿಸಲ್ಟ್ಸ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ತಾವು ಮಾಡಬೇಕಾದಂತಹ ಸ್ಕೋರು ಸಹ ತಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ವಿದ್ಯಾರ್ಥಿಗಳು ಯಾವಾಗಲೂ ಸಹ ಒಂದು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಮೊದಲು ತಾವು ಯಾವ ಏರಿಯಾಸ್ಗಳಲ್ಲಿ ಗಟ್ಟಿಯಾಗಿದ್ದೀರೋ ಅದನ್ನ ಪೂರ್ಣವಾಗಿ ಆ ಏರಿಯಾದಿಂದ ಪ್ರಶ್ನೆ ಬಂದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗಿಲ್ಲ. ಸೊ ಎಲ್ಲಿ ನೀವು ಸ್ಟ್ರಾಂಗ್ ಇದ್ದೀರೋ ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳುವಂಥದ್ದು, ಎಲ್ಲಿ ವೀಕ್ ಇದ್ದೀರೋ ಅದನ್ನ ತಿಳ್ಕೊಂಬಿಟ್ಟು, ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ವೀಕ್ ಇದ್ದೀರಾ ಅಥವಾ ಮೆಂಟಲ್ ಎಬಿಲಿಟಿಯಲ್ಲಿ ವೀಕ್ ಇದ್ದೀರಾ ಅಥವಾ ಸ್ಟಾಟಿಕ್ ಪೋರ್ಷನ್ ಅಲ್ಲಿ ಈ ಒಂದು ಚಾಪ್ಟರ್ ಅಲ್ಲಿ ವೀಕ್ ಇದ್ದೀರಾ ಅನ್ನುವಂಥದ್ದನ್ನ ತಿಳ್ಕೊಂಡು ಸ್ಪೆಸಿಫಿಕ್ ಆಗಿ ಕೆಲಸ ಮಾಡಿದಾಗ ತಾವು ತಮ್ಮನ್ನ ತಾವು ಎಂಪವರ್ ಅಥವಾ ಸಶಕ್ತಗೊಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಕ್ಸಾಮಿನೇಷನ್ಗೆ. ಸೊ ಆ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆಯನ್ನು ಪರಿಹರಿಸುವಂತಹ ಕಡೆಗೆ ಗುರುದೀಕ್ಷಾ ಐಎಎಸ್ PSI ಗುರು ಅನ್ನುವಂತಹ ಒಂದು ಟೆಸ್ಟ್ ಸೀರೀಸ್ ಮತ್ತು ಗೈಡೆನ್ಸ್ ಕಾರ್ಯಕ್ರಮವನ್ನು ತರ್ತಾ ಇರುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಕಳೆದ 6 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸಿಸ್ ಮಾಡಿ ಆ ಒಂದು ಅನಾಲಿಸಿಸ್ ಆಧಾರದ ಮೇಲೆ ನಾವು ನಮ್ಮ ಒಂದು ಪ್ರತ್ಯೇಕ R&D ಟೀಮನ್ನು ರಚನೆ ಮಾಡಿ ಯಾವ ರೀತಿ ಪ್ರಶ್ನೆಗಳು ಯಾವ ಮಾದರಿಯಲ್ಲಿ ಹೇಗೆ ಕೇಳ್ತಾ ಇದ್ದಾರೆ, ಯಾವ ಭಾಗದಿಂದ ಹೆಚ್ಚಿನ ಪ್ರಶ್ನೆಗಳನ್ನು PSI ಪರೀಕ್ಷೆಯಲ್ಲಿ ನಾವು ಕಾಣ್ತಾ ಇದ್ದೀವೋ ಅವುಗಳನ್ನು ಗಮನದಲ್ಲಿಟ್ಟುಕೊಂಡು R&D ಟೀಮ್ ಪ್ರತ್ಯೇಕವಾಗಿ ಪ್ರಶ್ನೆ ಪತ್ರಿಕೆಗಳ ಮೇಲೆ ಕೆಲಸ ಮಾಡಿದೆ. ಅವು 2, Paper 1 ಮತ್ತು Paper 2 ಎರಡಕ್ಕೂ ಸಹ ಇದ್ದಾವೆ. ಆ್ಯಂಡ್ ನಾನು ಈಗಾಗಲೇ ಹೇಳಿದೆ, ತಾವು ಪರೀಕ್ಷೆಯನ್ನು ತಯಾರಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ವೀಕ್ ಮತ್ತು ಸ್ಟ್ರಾಂಗ್ ಏರಿಯಾಸನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಅರ್ಥ ಮಾಡಿಕೊಳ್ಳಲು ತಾವು ಬಿಟ್ ಬೈ ಬಿಟ್ ಕೆಲಸ ಮಾಡಬೇಕು. ಆ ಕಾರಣಕ್ಕೆ ಮೈಕ್ರೋ ಶೆಡ್ಯೂಲ್ಡ್ ಬೇಸ್ಡ್ ಟೆಸ್ಟ್ ಸೀರೀಸ್ ಅಂತಲೇ ಕರಿತಾ ಇದ್ದೀವಿ ಇದನ್ನು. ಈ ಟೆಸ್ಟ್ ಸೀರೀಸಲ್ಲಿ ತಾವು ಇರುವಂತಹ ಶೆಡ್ಯೂಲ್ನಲ್ಲಿ ಕೊಟ್ಟಿರುವಂತಹ ಟಾಪಿಕ್ಸನ್ನು ಅರ್ಥೈಸ್ಕೊಂಡು ರೀಡ್, ಆ ಟಾಪಿಕ್ಸನ್ನು ಓದಿದಂತಹ ಸಂದರ್ಭದಲ್ಲಿ ಬರೆದು ರೈಟ್, ಅದಾದ ಮೇಲೆ ನಮ್ಮ ಗುರುದೀಕ್ಷಾ ಐಎಎಸ್ ಕೊಡುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಉಪಯೋಗಿಸಿ ಪ್ರಾಕ್ಟೀಸ್ ಮಾಡಬೇಕು. ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ಬೋದು, ಸರ್ ಪ್ರಾಕ್ಟೀಸ್ ಮಾಡೋದೇನಿದೆ, ನಾನೇ ಓದ್ಬಿಟ್ಟು ಡೈರೆಕ್ಟಾಗಿ ಹೋಗಿ ಪರೀಕ್ಷೆ ಬರೀತೀನಲ್ಲ ಅಂತ ಹೇಳಿ. ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಪರೀಕ್ಷೆ ಅಥವಾ ಯಾವುದೇ ಒಂದು ಹಂತವನ್ನು ತಾವು ತಲುಪಬೇಕು ಅನ್ನುವಂತಹ ಹಂಬಲ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ಮನಸ್ಸಲ್ಲಿ ಒಂದು ಭಯ ಇರುತ್ತೆ. ಆ ಭಯವನ್ನೇ ನಾವು ಆಂಗ್ಸೈಟಿ ಅಂತ ಕರಿತೀವಿ. ಆ್ಯಂಡ್ ಯಾವುದೇ ಒಂದು ಯುದ್ಧ ಅಥವಾ ಯಾವುದೇ ಒಂದು ಪರೀಕ್ಷೆ ತಾವು ತೇರ್ಗಡೆ ಮತ್ತು ಮುಂದೆ ಹೋಗಬೇಕು ಅಂತಂದರೆ ಬಹುಮುಖ್ಯವಾಗಿ ಆ ಆಂಗ್ಸೈಟಿಯನ್ನು ತೆಗೆದುಹಾಕಬೇಕು. ಆ ಆಂಗ್ಸೈಟಿ ತೆಗೆದುಹಾಕೋದು ಸಾಧ್ಯವಾಗೋದು ಪ್ರಾಕ್ಟೀಸಿಂದ ಮಾತ್ರ. ಸೊ ಪ್ರಾಕ್ಟೀಸ್ ತಮ್ಮನ್ನು ಆ ಆಂಗ್ಸೈಟಿಯಿಂದ ಹೊರತಂದು ತಮ್ಮ ಆತ್ಮವಿಶ್ವಾಸ ಮತ್ತು ಆತ್ಮಬಲವನ್ನು ಹೆಚ್ಚಿಸಿ ಪರೀಕ್ಷೆಗೆ ಹೋದಾಗ ತಮ್ಮನ್ನು ತಾವು ಒಂದು ಉತ್ತಮವಾದಂತಹ ಸ್ಥಾನದಲ್ಲಿ ಕಾಣ್ತೀರ. ಕಾಂಪಿಟಿಷನ್ ಹೆಚ್ಚಾಗ್ತಾ ಇರುವಂತಹ ಸನ್ನಿವೇಶವನ್ನು ನೋಡಿದಾಗ ತಾವು ತಮ್ಮನ್ನು ಎಲ್ಲ ಅಥವಾ ತಮ್ಮ ಸುತ್ತ ಇರುವಂತಹ ಎಲ್ಲ ನೆಗೆಟಿವಿಟೀಸನ್ನು ತೆಗೆದುಹಾಕುವ ಅವಶ್ಯಕತೆ ಇದೆ. ಸೊ ಮೈಕ್ರೋ ಶೆಡ್ಯೂಲ್ಡ್ ಬೇಸ್ಡ್ ಟೆಸ್ಟ್ ಸೀರೀಸ್ನ ಆಧಾರಿತ ತಯಾರಿ, ಆ ಒಂದು ಆಧಾರಿತ ತಯಾರಿಯಿಂದಾಗಿ ಮಾಡುವಂತಹ ಪ್ರಾಕ್ಟೀಸ್ನಿಂದ ತಾವು ಆ ಒಂದು ಏರಿಯಾದಲ್ಲಿ ಎಷ್ಟು ಬಲಿಷ್ಠರಿದ್ದೀರಾ, ಎಷ್ಟು ವೀಕ್ ಇದ್ದೀರಾ ಅಂತ ಹೇಳಿ. ಬಲಿಷ್ಠರಿದ್ದಂತಹ ಸಂದರ್ಭದಲ್ಲಿ ತಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮುಂದೆ ಹೋಗಬಹುದು.
ವೀಕ್ ಇದ್ದೀರಾ ಅಂದಂತಹ ಸಂದರ್ಭದಲ್ಲಿ ತಮಗೆ ಸಹಾಯ ಮಾಡಲು ಮತ್ತೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಮೇನ್ಸ್ ಮತ್ತು ಇಂಟರ್ವ್ಯೂಸ್ ಬರೆದಿರುವಂತಹ ಅಥವಾ ಯು ಪಿ ಎಸ್ ಸಿ ಮಾರ್ಗದರ್ಶಕರನ್ನ ಮೆಂಟರ್ಸ್ ಆಗಿ ತಮಗೆ ಒದಗಿಸಲಾಗ್ತಾ ಇರುವಂಥದ್ದು. ಸೊ ತಮಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾಗಿ ತಾವು ನಮ್ಮ ಮೆಂಟರ್ಸ್ ಜೊತೆ ಮಾತಾಡಿಬಿಟ್ಟು ತಮ್ಮ ಡೌಟ್ಸ್ ಮತ್ತು ಸೋರ್ಸಸ್ಗಳನ್ನು ತಿಳ್ಕೋಬಹುದು. ತಾವು ಬರೆಯುವಂತಹ ಪ್ರಶ್ನೆಗೆ ಸಹ ಸಂಬಂಧಿಸಿದಂತೆ ಒಂದು ಡೀಟೇಲ್ಡ್ ಯೂಟ್ಯೂಬ್ ಅನಾಲಿಸಿಸ್ ವಿಡಿಯೋವನ್ನು ಒದಗಿಸ್ತೀವಿ. ಆ ವಿಡಿಯೋ ನೋಡಿದಂತಹ ಸಂದರ್ಭದಲ್ಲಿ ಪ್ರಶ್ನೆ ಯಾವ ರೀತಿ ತಾವು ಪರ್ಸೀವ್ ಮಾಡಬೇಕಿತ್ತು, ಹೇಗೆ ಅದನ್ನು ಉತ್ತರಿಸಬೇಕಾಗಿತ್ತು ಅನ್ನುವಂಥದ್ದು ಸಹ ಗೊತ್ತಾಗುತ್ತದೆ. ಹೀಗೆ ನಡೆಯುವಂತಹ ಹಾದಿ ಮುಂದಿನ 55 ದಿನಗಳಲ್ಲಿ ಇಡೀ ಪಿ ಎಸ್ ಐ ಸಿಲೆಬಸ್ ಅನ್ನು ರೀಡ್, ರೈಟ್ ಮತ್ತು ರಿವೈಸ್, ಓದಿ, ಬರಿ ಮತ್ತು ಪ್ರಾಕ್ಟೀಸ್ ಮಾಡು, ಈ ಮೂರು ಹಂತಗಳಲ್ಲಿ ತಾವು ಅದನ್ನು ಮಾಡಿದಾಗ ಆಂಗ್ಸೈಟಿ ಮತ್ತು ಕಾನ್ಫಿಡೆನ್ಸ್ ಎರಡೂ ಸಹ ಆಟೋಮೆಟಿಕಲ್ಲಿ ತಮ್ಮಲ್ಲಿ ಬಲಿಷ್ಠಗೊಳ್ಳುತ್ತಾ ಹೋಗುತ್ತದೆ. ಕೊನೆಯ ಹಂತದಲ್ಲಿ ಪಿ ಎಸ್ ಐ ಡೇಟ್ಸ್ಗಳನ್ನು ಹೇಳಿದಂತಹ ಅಥವಾ ನಿಗದಿ ಮಾಡಿದಂತಹ ಸಂದರ್ಭದಲ್ಲಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಆಫ್ಲೈನ್ ಟೆಸ್ಟ್ ಅನ್ನು ಸಹ ವಿದ್ಯಾರ್ಥಿಗಳಿಗೆ ಪಿ ಎಸ್ ಐ ಪರೀಕ್ಷೆ ಮಾದರಿಯಲ್ಲಿ ಹಾಲ್ ಟಿಕೆಟ್ಸ್ ಅನ್ನು ಕೊಟ್ಟು ಸ್ಕೂಲಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅದಕ್ಕೆ ರಿಸಲ್ಟ್ಸ್ ಅನ್ನು ಒದಗಿಸೋದ್ರಿಂದ ತಮಗೆ ಮುಖ್ಯ ಪರೀಕ್ಷೆಗೆ ಹೋಗೋದಕ್ಕಿಂತ ಮುನ್ನ ಯಾವ ರೀತಿ ಪರೀಕ್ಷೆಯಲ್ಲಿ ತಮ್ಮ ಪರಿಸ್ಥಿತಿ ಆಗಿರುತ್ತದೆಯೋ ಅದೇ ರೀತಿಯ ಒಂದು ಅನುಭವವನ್ನು ಕೊಟ್ಟು ತಮ್ಮನ್ನ ಆ ಒಂದು ಪರೀಕ್ಷೆಗೆ ಹೋದಾಗ ತಮಗೆ ಸಮಸ್ಯೆ ಅನ್ನಿಸಬಾರ್ದು ಅಂತ ಹೇಳಿ. ಇದು ಆ್ಯಕ್ಚುಲಿ ತಮಗೆಲ್ಲ ಬಹಳ ಈಸಿಯಾಗಿ ಗೊತ್ತಿರುತ್ತೆ. ಯಾಕಂದರೆ ಫಿಸಿಕಲ್ ಟೈಮಲ್ಲಿ 1600 ಮೀಟರನ್ನು 7 ನಿಮಿಷದ ಸಮಯದಲ್ಲಿ ಮುಗಿಸಬೇಕು ಅನ್ನುವಂತಹ ಛಲ ನೀವು ಡೈರೆಕ್ಟಾಗಿ ಹೋಗಿ ಗ್ರೌಂಡಲ್ಲಿ ಟ್ರೈ ಮಾಡಿರಲ್ಲ. ಮುಂಚೆ ತಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ರೋಡಲ್ಲೋ ಅಥವಾ ಗ್ರೌಂಡಲ್ಲಿ ಹೋಗಿ ಸಮಯವನ್ನು ಇಟ್ಟು ಓಡೋದಕ್ಕೆ ಪ್ರಯತ್ನ ಮಾಡಿರ್ತೀರ. ಸೊ ಅಲ್ಲಿ ಓಡ್ತಾ ಇದ್ದಂತಹ ಸಂದರ್ಭದಲ್ಲಿ 1600 ಮೀಟರನ್ನು ಬಹಳಷ್ಟು ಸರಿ 7.5 ನಿಮಿಷ ಅಥವಾ 8.5 ನಿಮಿಷ ಅಥವಾ 10 ನಿಮಿಷದಲ್ಲೂ ಓಡಿರುವಂತಹ ವಿದ್ಯಾರ್ಥಿಗಳು ಮೇಯ್ನ್ ಆಗಿ ಪೊಲೀಸ್ ಗ್ರೌಂಡ್ನಲ್ಲಿ ಓಡ್ತಾ ಇದ್ದಂತಹ ಸಂದರ್ಭದಲ್ಲಿ 6.5 ನಿಮಿಷದಲ್ಲಿ ಓಡ್ಬಿಡ್ತಾರೆ. ಹೀಗಾಗಲು ಕಾರಣ ಯಾಕಂದ್ರೆ ನೀವು ಅಲ್ಲಿ ಮುಂಚೆ ಪ್ರಾಕ್ಟೀಸ್ ಮಾಡಿದ್ದೀರ ಆ್ಯಂಡ್ ನಿಮ್ಮ ಮನೋಬಲ ಹೆಚ್ಚಿದೆ ಕಿ ನಾನು 1 ನಿಮಿಷದಲ್ಲಿ ಓಡೇ ಓಡ್ತೀನಿ, ನನಗೆ ಇನ್ನೊಂದಿಷ್ಟು ಮಾಡಬೇಕಾಗಿದೆ, ಸೊ ಕೊನೆಯ ಹಂತದಲ್ಲಿ ನಾನು ಓಡೋಗ್ತೀನಿ ಅಂತ. ಸೊ ಎಲ್ಲಿವರೆಗೂ ನಿಮ್ಮ ಮಾನಸಿಕವಾಗಿ ಈ ಒಂದು ಪರೀಕ್ಷೆಗೆ ಸಿದ್ಧತೆಯನ್ನು ಗಟ್ಟಿಪಡಿಸ್ಕೊಳ್ಳಲ್ವೋ ಅಲ್ಲಿವರೆಗೆ ಆ ಪರೀಕ್ಷೆ ನಿಮ್ಮ ಹತೋಟಿಗೆ ಬರಲು ಸಾಧ್ಯವಾಗುವುದಿಲ್ಲ. ಸೊ ಈ ಒಂದು ಶೆಡ್ಯೂಲ್, ಈ ಒಂದು ಟೆಸ್ಟ್ ಸೀರೀಸ್ ತಮ್ಮ ಆ ಒಂದು ಮಾನಸಿಕ ಮತ್ತು ಜ್ಞಾನದ ಒಂದು ಭಂಡಾರವಾಗಿ ಪರೀಕ್ಷೆಗೆ ಸಿದ್ಧತೆಯಾಗಿ ಅನುಕೂಲ ಮಾಡಿಕೊಡುವಂತಹ ಒಂದು ಪ್ರಯತ್ನವಾಗಿರುತ್ತದೆ. ಸೊ ಈ ಒಂದು ಕಾರ್ಯಕ್ರಮ 26 ಸೆಪ್ಟೆಂಬರ್ 2022 ಶುರುವಾಗ್ತಾ ಇರುವಂತಹ ಹಂತದಲ್ಲಿ ತಾವೆಲ್ಲರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ www.gurudiksha.com ಹೋಗಿ ಅಲ್ಲಿ ಪಿ ಎಸ್ ಐ ಗುರು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಇಂಗ್ಲಿಷ್ ಮಾದರಿ ಅಥವಾ ಇಂಗ್ಲಿಷ್ ಶೆಡ್ಯೂಲನ್ನು ನೋಡಬಹುದು ಹಾಗೂ ಕನ್ನಡದಲ್ಲಿ ಇರುವಂತಹ ಶೆಡ್ಯೂಲನ್ನು ಕನ್ನಡ ವಿದ್ಯಾರ್ಥಿಗಳು ಸಹ ನೋಡಬಹುದು. ಆ್ಯಂಡ್ ಈ ಒಂದು ಟೆಸ್ಟ್ ಸೀರೀಸ್ ಅಥವಾ ಈ ಒಂದು ಮೆಂಟರ್ಶಿಪ್, ಈ ಒಂದು ಅಭ್ಯಾಸ ಮಾಡಿಸುವಂತಹ ಪ್ರಯತ್ನ ಏನಿದೆ, ಇದು ಎರಡು ಕನ್ನಡ ಮತ್ತು ಆಂಗ್ಲಿಷ್ ಮಾಧ್ಯಮದಲ್ಲಿ ಇರಲಿದೆ. ಸೊ ದಟ್ ಯಾವ ವಿದ್ಯಾರ್ಥಿಯೂ ಸಹ ಭಾಷೆ ಯಾವುದಾದರೂ ಕಲಿಯುವಂತಹ ಒಂದು ಅವಕಾಶ ಅವರಿಗೆ ಸಿಗಲೇಬೇಕು. ಭಾಷೆ ಅವರ ಒಂದು ಸಕ್ಸಸ್ಸಿಗೆ ಅಡ್ಡಗಾಲು ಆಗಬಾರದು ಅನ್ನುವಂತಹ ಉದ್ದೇಶದಿಂದ ಪ್ರಶ್ನೆ ಪತ್ರಿಕೆಗಳು ಎರಡೂ ಭಾಷೆಯಲ್ಲಿ ಒದಗಿಸಲಾಗುತ್ತದೆ ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಕಣ್ಣಾರೆ ಕಂಡರು ಪರೀಕ್ಷಿಸಿ ನೋಡು ಅಂತ ಹೇಳಿ. ಅದೇ ರೀತಿಯಲ್ಲಿ ತಮ್ಮ ಕೈಯಲ್ಲಿ ಇರುವಂತಹ ಪಾಂಪ್ಲೆಟ್ ಅಥವಾ ಇನ್ಯಾವುದಾದರೂ ಮಾಧ್ಯಮದ ಅಡಿಯಲ್ಲಿ ತಮಗೆ ಸಿಕ್ಕಿರುವಂತಹ ಈ ಪಿ ಎಸ್ ಐ ಗುರು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯ ಒಂದು ಪರೀಕ್ಷೆಯನ್ನು ಮಾಡಲು ನಮ್ಮ ಗುರುದೀಕ್ಷಾ ಐ ಎ ಎಸ್ ಆ್ಯಪ್ನ ತಮ್ಮ ಆಂಡ್ರಾಯ್ಡ್ ಫೋನಲ್ಲಿ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿದಂತಹ ಸಂದರ್ಭದಲ್ಲಿ ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಿಸಿದಂತೆ ಪೇಪರ್ 1 ಮತ್ತು ಪೇಪರ್ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಾವು ಅಲ್ಲಿ ನೋಡಬಹುದು. ಆ ಮಾದರಿ ಪ್ರಶ್ನೆ ಪತ್ರಿಕೆಗಳಿಂದ ತಮಗೆ ಹೇಗೆ ನಾವು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಪ್ರಶ್ನೆಗಳನ್ನು ನಮ್ಮ R&D ಟೀಮ್ ತಯಾರಿ ಮಾಡಿದೆ ಆ್ಯಂಡ್ ಹೇಗೆ ಅದು ತಮ್ಮ ಈ ಪರೀಕ್ಷೆಗೆ ಅನುಕೂಲಗಳನ್ನು ಮಾಡಿಕೊಡಲಿದೆ ಅನ್ನುವಂಥದ್ದು ಗೊತ್ತಾಗುತ್ತದೆ. ನಮ್ಮ ತಂದೆಯವರು ಯಾವಾಗಲೂ ಒಂದು ಮಾತು ಹೇಳೋರು, ಸಬ್ಕಾ ಸುನ್ನ ದಿಲ್ ಕಾ ಕರ್ನಾ ಅಂತ ಹೇಳಿ, ಎಲ್ಲರ ಮಾತನ್ನು ಕೇಳಬೇಕು ಆದರೆ ಮನಸ್ಸಿಗೆ ಅನಿಸಿದ್ದೇ ಮಾಡಬೇಕು ಅಂತ ಹೇಳಿ. ಅದೇ ರೀತಿಯಲ್ಲಿ ಈ ನಿಮ್ಮ ಅಭ್ಯಾಸದಲ್ಲೂ ಸಹ ತಮಗೆ 1000 ಒಂದು ಅಭಿಪ್ರಾಯಗಳು ಅಥವಾ 1000 ಅನಿಸಿಕೆಗಳು ಸಿಗ್ತವೆ. ಸಿಕ್ಕಂತಹ ಸಂದರ್ಭದಲ್ಲಿ
ಯಾವುದು ಸರಿ ಅನ್ನುವಂಥದ್ದನ್ನು ತಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು ತಮ್ಮ ಮನಸ್ಸಿನ ಮೇಲೆ ಆಧಾರವಾಗಿಟ್ಕೊಂಡೇ ಮಾಡಬೇಕು. ಅದೇ ನಿಟ್ಟಿನಲ್ಲಿ ಈ ಒಂದು ಆ್ಯಪನ್ನು ಲಾಗಿನ್ ಮಾಡಿ, ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿ, ಅದಾದ ನಂತರ ತಮ್ಮ ಅಭ್ಯಾಸದಲ್ಲಿ ಹಾಗೂ ತಮ್ಮ ಕನಸಿನ ಹಾದಿಯಲ್ಲಿ ತಮ್ಮ ಗುರುವನ್ನು ತಾವೇ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಹೇಳಿದೆ. ಆ್ಯಂಡ್ ಇನ್ನೊಂದು ಬಹುಮುಖ್ಯವಾದಂತಹ ವಿಷಯ ತಮಗೆಲ್ಲ ತಿಳಿಸಲು ಬಯಸುವಂಥದ್ದು, ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು, ಯಾವುದೇ ವರ್ಗ ಅಥವಾ ಯಾವುದೇ ಆರ್ಥಿಕವಾದಂತಹ ಸ್ಥಾನದಲ್ಲಿ ಇರುವಂಥವರಿಗೆ ಯಾವ ಸಮಸ್ಯೆಯೂ ಆಗದೇ ಇರೋ ಹಾಗೆ ಬರೀ 1029 ರೂಪಾಯಿಗೆ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ಒದಗಿಸುವಂತಹ ಉದ್ದೇಶದಿಂದ ತರ್ತಾ ಇರುವಂಥದ್ದು. ಸೊ ಈ ಒಂದು ಕಾರ್ಯಕ್ರಮ ಎಲ್ಲ ವಿದ್ಯಾರ್ಥಿಗಳ ಕನಸಿನಡೆಗೆ ನಡೆಯುವಂತಹ ಒಂದು ಹೊಸ ಹಾದಿಯನ್ನು ಹಾಕಿಕೊಡುತ್ತದೆ ಅನ್ನುವಂತಹ ಆಶಯದೊಂದಿಗೆ ತರ್ತಾ ಇರುವಂಥದ್ದು. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ, ಎನಿಥಿಂಗ್ ವರ್ತ್ ಹ್ಯಾವಿಂಗ್ ಇನ್ ಲೈಫ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಅಂತೇಳಿ. ಸೊ ಯಾವುದಾದರೂ ಒಂದು ವಸ್ತು ಅಥವಾ ಕ್ಷಣ ನಿಮ್ಮ ಜೀವನದಲ್ಲಿ ಒದಗಬೇಕು ಅಂತಂದರೆ ಅದಕ್ಕೆ ಸಂಬಂಧಿತವಾದಂತಹ ಸಮಯ ಮತ್ತು ಪ್ರಯತ್ನ ಇರಲೇಬೇಕು. ಹಾಗೆ ಬಹಳಷ್ಟು ವಿದ್ಯಾರ್ಥಿಗಳ ಕನಸಾಗಿರುವಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಅದರದೇ ಆದಂತಹ ಒಂದು ಸಮಯ ಮತ್ತು ಅದರದೇ ಆದಂತಹ ಒಂದು ಪರಿಶ್ರಮವನ್ನು ಕೇಳುತ್ತೆ. ಬರೀ ಕನಸನ್ನು ಕಾಣೋದಲ್ಲ, ಆ ಕನಸಿಗೆ ಬೇಕಾಗಿರುವಂತಹ ಸಮಯ, ಆ ಕನಸಿಗೆ ಬೇಕಾಗಿರುವಂತಹ ಪ್ರಯತ್ನವನ್ನು ಹಾಕಿದಾಗ ಮಾತ್ರ ಆ ಕನಸು ಸಫಲವಾಗಲು ಸಾಧ್ಯವಾಗುತ್ತದೆ. ಸೊ ಈ ಒಂದು ಹಂತದಲ್ಲಿ ಮುಂದಿನ ಕ್ಷಣಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ PSI ಗುರು ಕಾರ್ಯಕ್ರಮದೊಂದಿಗೆ ಇನ್ನೂ ಬಹಳಷ್ಟು ವಿಷಯಗಳನ್ನು ತಮ್ಮೊಂದಿಗೆ ಮಾತಾಡುವಂತಹ ಪ್ರಯತ್ನ ಹಾಗೂ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ತಮ್ಮೆದುರಿಗೆ ಇಡ್ತಾ ಇರುವಂಥದ್ದು. ಮತ್ತೆ ಭೇಟಿಯಾಗೋಣ, ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.